ಹಾಯ್ ವಿವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹಾಲು ಒಡೆದೋಗಿದೆ ಅಂತ ಹೇಳಿ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಹಾಲು ಒಡೆದೋಯ್ತು ಅಂತ ಬಿಸಾಡೋ ಬದಲು ಈ ರೀತಿ ಮಾಡ್ಬೋದು ಹಾಲು ಒಡೆದೋಯ್ತು ಅಂತ ಹಾಗೆ ಎತ್ತಿಟ್ಕೊಂಡೆ ಸೊ ಇದನ್ನ ಒಂದು ಫಿಲ್ಟರಿಂದ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಸಲ ಕುದಿ ಬರ್ಸ್ಕೊಂಡು ಶೋಧಿಸ್ಕೊಳ್ಳಿ ನೀಟಾಗಿ ಶೋಧಿಸ್ಕೊಂಡ ನಂತರ ಹಾಲು ಹಾಲು ನೀರು ಏನಿರುತ್ತೆ ಅದನ್ನ ನೀವು ಬಿಸಾಡಬೇಡಿ ಅದನ್ನ ನಾವು ಚಪಾತಿ ಹಿಟ್ ಕಲಿಸೋದಕ್ಕೆ ಅಥವಾ ಅದಕ್ಕೆ ನಾವು ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟೆಲ್ಲ ಹಾಕ್ಕೊಂಡು ಕುಡಿಲೂಬಹುದು ಅದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ನೋಡಿ ನೀರನ್ನ ನೀವು ವೇಸ್ಟ್ ಮಾಡಬೇಡಿ ಹಾಲಿನ ನೀರನ್ನ ಅದರಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ಸ್ವೀಟ್ ಇಷ್ಟಪಡೋರಾದರೆ ಸಕ್ಕರೆ ಹಾಕ್ಕೊಂಡು ಕುಡಿಬಹುದು ಅಥವಾ ಸ್ವಲ್ಪ ಪೆಪ್ಪರು ಖಾರ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಕುಡಿಬಹುದು ಸೊ ನಾನೀಗ ಸೋದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಇರೋ ರೀತಿ ಈ ರೀತಿ ಸ್ಪೂನಲ್ಲಿ ಇದು ಮಾಡ್ಕೊಳ್ಳಿ ಅಥವಾ ಒಂದು ಕಾಟನ್ ಕ್ಲಾತಲ್ಲಿ ಹಾಕಿ ಚೆನ್ನಾಗಿ ಹಿಂಡ್ಕೋಬೋದು ಸ್ವಲ್ಪ ನೀರಿನ ಅಂಶ ಇದ್ದರೆ ಏನೂ ಆಗೋಲ್ಲ ನಾನು ಮಾಡ್ತಾ ಇರೋ ಈ ಸ್ವೀಟಿಗೆ ಜಾಸ್ತಿ ಏನು ಹಿಂಡ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಅದರಲ್ಲಿರುವಂಥ ನೀರಿನ ಅಂಶ ಏನಿರುತ್ತೆ ಅದನ್ನ ಹಿಂಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ಹಿಂಡ್ಕೊಳ್ತಿದ್ದೀನಲ್ಲ ಆ ರೀತಿ ಹಿಂಡ್ಕೊಳ್ಳಿ ನೀಟಾಗಿ ಸೋದಿಸ್ಕೊಳ್ಳಿ ಅಥವಾ ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಹಾಲಿನಂಶ ಏನಿರುತ್ತೆ ಅದು ಆಗುತ್ತೆ ಪನ್ನೀರ್ ಏನಿರುತ್ತೆ ಅದು ಸಪ್ರೇಟ್ ಆಗುತ್ತೆ ಈ ರೀತಿ ಪ್ರೆಸ್ ಇರಿ ಆವಾಗ ಫುಲ್ಲು ನೀರಿನಂಶ ಹೋದ ನಂತರ ನಾನೀಗ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಹಾಗೆ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನು ಮೊದಲು ನಿಮಗೆ ಬಂದು ಸೇರುತ್ತೆ ನೋಡಿ ಇವಾಗ ನೀಟಾಗಿ ಫಿಲ್ಟರ್ ಮಾಡ್ಕೊಂಡಾಗಿದೆ ಅದು ನಾನು ಒಂದು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ ನಾನೀಗ ಒಂದು ಚಮಚ ಆಗೋಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಅಥವಾ ಚೆನ್ನಾಗಿ ಸ್ಮೂತಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಳ್ಳಿ ಹಾಗೆ ಹಾಲಿನ ಪುಡಿನ ನೋಡಿಕೊಂಡು ಸೇರಿಸ್ಕೊಳ್ತಾ ಹೋಗಿ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನೀವು ಸೇರಿಸ್ಕೊಳ್ತಾ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಕೈಯಿಂದ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು ಅಂದರೆ ಸ್ಮೂತಾಗಬೇಕು ಆ ರೀತಿ ನೀವು ಕೈಯಲ್ಲಿ ನಾದ್ತಾ ಹೋಗಬೇಕು ನಾನು ಒಂದೊಂದೇ ಚಮಚ ಹಾಕ್ಕೊಂಡು ಕೈಯಿಂದ ಈ ರೀತಿ ನಾದ್ಕೊಳ್ತೀನಿ ಕೈಯಿಂದ ನಾದೋಕ್ಕೆ ಇಷ್ಟ ಆಗೋಲ್ಲ ಅನ್ನೋರು ನೀವು ಸ್ಪೂನಿಂದನೂ ಸಹ ನಾದ್ಕೋಬಹುದು ಈ ರೀತಿ ಮಾಡ್ತಾ ಹೋದರೆ ಸ್ಮೂತಾಗಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಒಂದು ಆರರಿಂದ ಏಳು ನಿಮಿಷ ತೆಗೆದುಕೊಳ್ಳುತ್ತೆ ಹೆಚ್ಚು ಏನು ತೆಗೆದುಕೊಳ್ಳಲ್ಲ ನಾನು ಸ್ಪೂನಿಂದಲೂ ಸಹ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದೇ ಸ್ಪೂನು ಹಾಲಿನ ಪುಡಿ ಸೇರಿಸ್ತಾ ಈ ರೀತಿ ಮಾಡ್ತಾ ಹೋಗಿ ಸ್ಮೂತಾಗಿ ಬರಬೇಕು ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು ನಾವು ಚಪಾತಿ ಹಿಟ್ಟು ಎಲ್ಲ ಕಲಿಸ್ಕೊಂಡಾಗ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅದಕ್ಕೆ ಬರೋವರೆಗೂ ನೀವು ಕಲಿಸ್ಕೋಬೇಕು ಟೋಟಲ್ ಆಗಿ ನಾನಿಲ್ಲಿ ಐದು ಚಮಚ ಆಗಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ಒಡೆದೋಗಿತ್ತು ಅದರಲ್ಲಿ ಬಂದಂತಹ ಪನ್ನೀರಿಗೆ ನಾನು ಐದು ಚಮಚ ಆಗಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಆಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಒಂದು ಅದಕ್ಕೆ ಬಂದ ನಂತರ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾದಬೇಕು ಅಂಗೈಯಿಂದ ಚೆನ್ನಾಗಿ ಹಿಟ್ಟನ್ನ ಈ ರೀತಿ ನಾದಿ 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 ಸ್ಮೂತ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಇಷ್ಟು ಸ್ಮೂತಾಗಿರಬೇಕು ಎಲ್ಲೂ ಕ್ರ್ಯಾಕರ್ಸ್ ಬರಬಾರ್ದು ಆ ರೀತಿ ನಾವು ಹಿಟ್ಟನ್ನ ಚೆನ್ನಾಗಿ ಅಂಗೈಯಿಂದ ಚೆನ್ನಾಗಿ ನಾದ್ಕೋಬೇಕು ಆಗಲೇ ಚೆನ್ನಾಗಿ ಬರುತ್ತೆ ಎಲ್ಲೂ ಒಡಿಯಲ್ಲ ನೋಡಿ ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎರಡು ಕೈಗಳ ಮಧ್ಯೆ ಈ ರೀತಿ ಚೆನ್ನಾಗಿ ರೋಲ್ ಮಾಡ್ತಾ ಹೋದರೆ ರೌಂಡ್ ಶೇಪ್ ಬರುತ್ತೆ ಹಾಗೆ ಎಲ್ಲೂ ಕ್ರ್ಯಾಕ್ ಬರಬಾರ್ದು ಅಂದರೆ ಒಡೆಯೋದಿರೋ ರೀತಿ ಬರಬಾರ್ದು ಆ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಟೋಟಲ್ ಆಗಿ ಹದಿನೈದು ಉಂಡೆನ ಮಾಡಿದ್ದೀನಿ ಆಲ್ರೆಡಿ ಎಣ್ಣೆನ ಕಾಲಿಕ್ಕಿಟ್ಟಿದೆ ಮೀಡಿಯಂ ಊರಿನಲ್ಲೇ ಕಾಯೋದಕ್ಕೆ ಇಟ್ಬಿಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಉಂಡೆಗಳನ್ನ ಎಣ್ಣೆಗೆ ಬಿಡಿ ಈ ರೀತಿ ಪನ್ನೀರ್ ಉಂಡೆನ ಒಂದೊಂದೇ ಎಣ್ಣೆಗೆ ಹಾಕಿ ನಿ ಒಂದು ಹತ್ತು ಸೆಕೆಂಡು ಹಾಗೆ ಬಿಡಿ ಮೀಡಿಯಮ್ ಊರಿನಲ್ಲೇ ಫುಲ್ಲು ಬೇಯಿಸ್ಕೋಬೇಕು ಏಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ಸ್ಪೂನಿಂದ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸೈಡು ಚೆನ್ನಾಗಿ ಬೆಂದು ಕಲರ್ ಚೆನ್ನಾಗಿ ಕೊಡಬೇಕು ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಾವು ಈ ಸ್ವೀಟನ್ನ ರೆಡಿ ಮಾಡ್ಕೋಬಹುದು ಹಾಲೇನಾದರೂ ಹೊಡೆದೋಯ್ತು ಅಂದಾಗ ನಾವು ಈ ರೀತಿ ಸ್ವೀಟ್ಗಳು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಬರ್ಫಿ ಮಾಡೋಣ ಅಂತ ನಾದ್ಕೊಳ್ತಾ ಇದ್ದ ಹೀಟ್ನ ಬಟ್ ನನ್ನ ಆದನಿ ಮಗಳು ಅತ್ತೆ ನನಗೆ ಜಾಮೂನ್ ಬೇಕು ಅಂದು ಸೊ ಅದಕ್ಕೆ ನಾನು ಅವಳಿಗೆ ಜಾಮೂನ್ ಇದ್ದೀನಿ ಕರ್ದಿದ್ದಾಗಿದೆ ನಾನೀಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೀನಿ ಇದೇ ರೀತಿ ಉಳಿದಿರೋ ಉಂಡೆಗಳ್ನು ಸಹ ಎಣ್ಣೆಗೆ ಹಾಕಿ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ ಒಂದೇ ಸಲ ಉಂಡೆಗಳನ್ನ ಹಾಕಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಒಂದೊಂದೇ ಉಂಡೆಗಳನ್ನ ಒಂದು ಹತ್ತು ಹತ್ತು ಸೆಕೆಂಡು ಬಿಟ್ಟು ಹಾಕಿ ಹಾಕಿ ಎಣ್ಣೆಗೆ ನಂತರ ನಿಧಾನಕ್ಕೆ ಒಂದು ಹತ್ತು ಸೆಕೆಂಡ್ ಆದ ನಂತರ ಸ್ಪೂನಿಂದ ಬಿಡಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸುತ್ತ ಬೇಯಿಸ್ಕೋಬೇಕಾಗುತ್ತೆ ಒಂದೇ ಥರ ಬೇಯಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಹಾಲಿನ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಹಾಲೇನಾದರೂ ಒಡೆದೋದ್ರೆ ನಾವು ಈ ರೀತಿ ಸ್ವೀಟ್ಗಳ್ನ ಸಹ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಅದನ್ನ ಬಿಸಾಡೋಕ್ಕೂ ಬೇಜಾರಾಗುತ್ತೆ ಅಲ್ವಾ ಸೊ ಅದರಲ್ಲಿ ನಾವು ಏನಾದರೂ ಒಂದು ಸ್ನ್ಯಾಕ್ಸ್ನ ಅಥವಾ ಸ್ವೀಟ್ನ ಮಾಡಿಕೊಂಡು ತಿನ್ಬೋದು ನಾವು ಸಣ್ಣವರಿದ್ದಾಗ ಏನಾದರೂ ಒಡೆದೋದ್ರೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ವಿ ಬಟ್ ನಾನು ರಸಗುಲ್ಲ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ರಸಗುಲ್ಲನೂ ಮಾಡ್ದಿರ ಬೇರೆ ಏನಾದರೂ ಮಾಡೋಣ ಅಂತ ಟ್ರೈ ಮಾಡಬೇಕಾದ್ರೆ ನನ್ನ ಆದನಿ ಮಗಳು ನನಗೆ ಜಾಮೂನ್ ಬೇಕು ಅಂದ್ಲ ಅದು ಅದಕ್ಕೋಸ್ಕರ ಅವಳಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಾಲು ಕಪ್ಪಾಗಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಾಗಷ್ಟು ನೀರು ಹಾಕಿ ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪಾಕ ಅಂದರೆ ನಾನು ಜಾಸ್ತಿ ಕುದಿಸಿ ಪಾಕ ಮಾಡ್ತಾಯಿಲ್ಲ ಸ್ವಲ್ಪ ಚೆನ್ನಾಗಿ ಶುಗರ್ ಸಿರಪ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಏಲಕ್ಕಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಅದರ ಕುಟ್ಟಿ ಪುಡಿ ಮಾಡಿಲ್ಲ ಹಾಗೆ ಸಿಪ್ಪೆ ತೆಗೆದು ಹಾಕಿದ್ದೀನಿ ಅದ್ರ ಫ್ಲೇವರ್ ಬಿಡಲಿ ಅಂತ ಹೇಳಿ ಚೆನ್ನಾಗಿ ಕುದ ನಂತರ ನಾನು ಹಾಫ್ ಮಾಡಿದ್ದೀನಿ ಸ್ವಲ್ಪ ಬೆಚ್ಚಿಗಿರ್ಬೇಕಾದ್ರೆ ನಾನು ಪನ್ನೀರ್ ಜಾಮ್ಗಳನ್ನ ನಾನು ಶುಗರ್ ಸಿರಪ್ ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಹಾಕಿ ಚೆನ್ನಾಗಿ ಎರಡು ಅವರ್ ಬಿಟ್ಬಿಡಿ ನಂತರ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾವು ಇದು ತಿನ್ನಬೇಕಾದ್ರೆ ನಮಗೆ ಇದ್ರ ಟೇಸ್ಟ್ ಬಂದು ರಸಗುಲ್ಲ ಯಾವ ರೀ ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನನ್ನ ಆದ್ಮಿ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಅವಳೇ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಅವಳಿಗೆ ಸಖತ್ತು ಇಷ್ಟ ಆಯಿತು ಆವಾಗವಾಗ ಬಂದು ತಿಂತಾನೆ ಇದ್ಲು ಖಾಲಿ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಟೋಟಲಾಗಿ ಅರ್ಧ ಲೀಟ್ರ್ ಹಾಲಲ್ಲಿ ನಾನು ಹದಿನೈದು ರ ಜಾಮೂನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ರಸಭರಿತವಾಗಿದೆ ಜಾಮೂನು ಅಂತ ಹೇಳಿ ಒಳಗಡೆನೂ ಸಹ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ರಸಗುಲ್ಲ ಒಳಗಡೆ ಹೇಗಿರುತ್ತೆ ಹಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಲು ಹೊಡೆದೋದ್ರೆ ವೇಸ್ಟ್ ಮಾಡಬೇಡಿ ಈ ರೀತಿ ಏನಾದರೂ ಒಂದು ಸ್ವೀಟ್ ಮಾಡಿಕೊಂಡು ತಿನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ